हाई फ्रेंड्स नमस्कार एल्लरिगू वेलकम बैक टू द चैनल नीवु नोड्ता इद्दीरा अनुस वर्ल्ड कन्नड चैनल इवत्तिन एपिसोड नल्ली 30 निमिषदल्ली ओंदु बिंदिगेगे वरमहालक्ष्मी हब्बक्के हेगे सीरे उड्सकोबहुदु अंत नोडोण ಮೊದಲಿಗೆ ಸಾರಿ ಪ್ಲೀಚ್ ಮಾಡೋದು ಹೇಗೆ ಅಂತ ನೋಡೋಣ. ಅಂದರೆ ಸೀರೆನ ನೆರಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ. ನಾನಿಲ್ಲಿ ಡಬಲ್ ಕಲರ್ ಇರುವಂಥ ಆಫ್ ಆ್ಯಂಡ್ ಆಫ್ ಸ್ಯಾರಿ ತೊಗೊಂಡಿದ್ದೀನಿ. ಸೊ ನನ್ನ ಲಾಸ್ಟ್ ಇಯರ್ ವ್ಲಾಗ್ನಲ್ಲಿ ನೋಡಿದರೆ ಈ ಸ್ಯಾರಿನ ನಾನು ವರಮಹಾಲಕ್ಷ್ಮಿ ಕೂರಿಸಿದಾಗ ಹುಟ್ಟಿಸಿದ್ದೆ. ಸೊ ಅದೇ ಸ್ಯಾರಿನ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಇನ್ನು ಈ ಸ್ಯಾರಿ ವೇರ್ ಮಾಡಿಲ್ಲ. ಸೊ ಇವಾಗ ನೋಡ್ಬೋದು ನೀವು, ನಾನು ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಒನ್ ಸ್ಟೆಪ್ ಸ್ಯಾರಿ ಆಗಿ ಉಡ್ತಾ ಇರೋದಾಗಿರೋದ್ರಿಂದ ಎರಡೂ ಸಮವಾಗಿ ಮಡ್ಚ್ಕೋಬೇಕು ಮೊದಲನೇದಾಗಿ. ಸೊ ಈ ಥರ ಎಲ್ಲ ಸ್ಯಾರಿ ಫುಲ್ಲು ಈ ಥರ ಮಡಚಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ತುಂಬ. ಸೊ ನೋಡಿ, ನಿಮಗೆ ನೆರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಿಗಿನರ್ಸ್ ಅನ್ನೋದಾದರೆ ಈ ಥರ ಒಂದು 3-3 ಇಂಚಿಗೆ ಒಂದೊಂದು ಥರ ಪ್ಲೀಟ್ಸ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಹೋದರೆ ತುಂಬಾ ಈಸಿ ಆಗುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ಬೇಗ ಆಗೋಗುತ್ತೆ ಈ ಥರ ಆ ಸ್ಯಾರಿ ಉಡಿಸ್ಕೊಂಡ್ರೆ. ಸೊ ನೋಡಿ, ಇದೇ ಥರ 1.5 ಮಾರಿನಷ್ಟು ಸೆರಗನ್ನ ಬಿಟ್ಟು ಬಾಕಿ ಉಳಿದಿರುವಂಥ ಸೀರೆ ಏನಿದೆ ಅದನ್ನು ಫುಲ್ಲು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೊ ಇದು ಸಿಂಪಲ್ಲಾಗಿ ಒಂದೇ ಒಂದು ಬಿಂದಿಗೆ ಇಟ್ಟು ಉಡ್ಸಿದ್ರು ಪರವಾಗಿಲ್ಲ, ಅಥವಾ ಚಿಕ್ಕ ಚಿಕ್ಕದಾಗಿ ಎರಡು ಬಿಂದಿಗೆ ಇಟ್ಟು ಉಡಿಸ್ತೀವಿ ಅಂದರೂ ಕೂಡ ಈ ಥರ ಸೀರೆನ ಈಸಿಯಾಗಿ ಉಡಿಸ್ಕೋಬೋದು. ತುಂಬಾ ಸಿಂಪಲ್, ಬಿಗಿನರ್ಸ್ ಎಲ್ಲ ಇದನ್ನು ನೀಟಾಗಿ ಮಾಡ್ಕೋಬೋದು, ಅಷ್ಟು ಕಷ್ಟ ಅನಿಸೋದಿಲ್ಲ. ಸೊ ನೋಡಿ, ಈ ಥರ ನೀಟಾಗಿ ಪ್ಲೀಟ್ಸ್ನ ಒಂದೇ ಅಳತೆಗೆ ಬರೋ ಥರ ಪ್ಲೀಟ್ಸ್ ಮಾಡ್ಕೋಬೇಕು, ಅಂದರೆ ನೆರಿಗೆ ಮಾಡ್ಕೋಬೇಕು. ಕೈಯಲ್ಲೇ ನೆರಿಗೆ ಹಿಡ್ದು ಅಭ್ಯಾಸ ಇದೆ ಅನ್ನೋರು ಕೈಯಲ್ಲೇ ನೆರಿಗೆ ಹಿಡ್ಕೋಬೋದು. ಸೊ ಇವಾಗ ನೋಡಿ, ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ನಾನು ಬಟ್ಟೆಗೆ ಹಾಕುವಂಥ ಕ್ಲಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೀರೆಗಳು ಹಾಳಾಗಬಾರ್ದು ಅಂದರೆ ಈ ಥರ ಕ್ಲಿಪ್ಸ್ ಯೂಸ್ ಮಾಡಿ. ಸೇಫ್ಟಿ ಪಿನ್ ಯೂಸ್ ಮಾಡಿದರೆ ಸೀರೆಗಳು ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಉಳಿದಿರೋಂಥ ಪೋರ್ಷನ್ ಕೂಡ ಅದೇ ಥರ ನಾನು ನೆರಿಗೆ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಎಲ್ಲ ಈಕ್ವಲಾಗಿ ಬಂದಿದೆ ನೆರಿಗೆ. ನೀಟಾಗಿ ಮಾಡ್ಕೋಬೇಕು, ಎಷ್ಟು ನೀಟಾಗಿರುತ್ತೋ ನಾವು ಕೂರಿಸಿದಾಗಲೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಹೋದರೆ ತುಂಬಾ ಈಸಿ ಆಗುತ್ತೆ ಮಾಡ್ಕೊಳ್ಳೋದು. ಸೊ ಇವಾಗ ಕಂಪ್ಲೀಟಾಗಿ ನೆರಿಗೆ ಮಾಡಿದ್ದಾಗಿದೆ. ಸೊ ಎಲ್ಲ ಕಡೆಯೂ ಈ ಥರ ಕ್ಲಿಪ್ಸ್ಗಳನ್ನ ಯೂಸ್ ಮಾಡಿ ಸ್ಯಾರಿ ನೆರಿಗೆಗಳು ಬಿಚ್ಚೋಗ್ದಿರೋ ಥರ ಇದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಇನ್ನೂ ಒಂದೊಂದು ಕ್ಲಿಪ್ಸ್ನ ಹಾಕೋತಾ ಇದ್ದೀನಿ. ಸೊ ಹಾಕಿರೋ ಕ್ಲಿಪ್ಸ್ನ ಬಿಚ್ಚಿ ಓವರ್ಆಲ್ ಸೆರ್ಗ ಅಂದರೆ ನೆರಿಗೆ ಏನಿದೆ ಅದಕ್ಕೆ ಫುಲ್ಲು ನಾನು ಕ್ಲಿಪ್ಸ್ ಹಾಕಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಕೆಳಗಡೆ ಕಟ್ಟುವಂಥ ಪಾರ್ಟ್ ಆಯಿತು. ಇವಾಗ ಸೆರ್ಗಿನ ಪಾರ್ಟ್ ಏನಿದೆ ಅದನ್ನು ಕೂಡ ನೆರಿಗೆ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನು ಸುಮಾರು 1.5 ಮಾರಿನಷ್ಟು ಬಿಟ್ಕೊಂಡಿದ್ದೀನಿ ಸೆರ್ಗಿನ ಭಾಗಕ್ಕೆ. ಸೊ ಇದನ್ನು ಕೂಡ ಪ್ಲೀಟ್ಸ್ ಮಾಡ್ಕೋಬೇಕು, ಅಂದರೆ ನೆರಿಗೆ ಮಾಡ್ಕೋಬೇಕು. ಸೊ ನೀವು ಕಲಶಕ್ಕೆ ಯಾವ ಕಡ್ಡಿ ಕಟ್ತೀರಾ, ಅಥವಾ ಸ್ಕೇಲ್ ಅಥವಾ ಪೈಪ್ ಯಾವ್ದು ಕಟ್ತೀರಾ, ಅದರ ಭುಜದ ಅಳತೆಗೆ ನೀವು ಸೆರಗನ್ನ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಅದು ಕೂಡ ಕವರ್ ಆಗಬೇಕು, ಇಲ್ಲಾಂದರೆ ಅದು ಹಾಗೆ ಕಾಣ್ತಿದ್ರೆ ಚೆನ್ನಾಗಿರಲ್ಲ. ಸೊ ಅದು ಕವರ್ ಆಗೋ ಥರ ಅಳತೆ ಮಾಡಿಕೊಂಡು ಆನಂತರ ನೀವು ಸೆರಗನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ನಾನಿವಾಗ 3 ನೆರಿಗೆ ಆಗಿದೆ ಸೆರಗಿನ ಭಾಗದಲ್ಲಿ. ಸೊ ಇದನ್ನು ಕೂಡ ಕ್ಲಿಪ್ಸ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಪಿನ್ಗಳನ್ನ ಹಾಕೋದಕ್ಕಿಂತ ಕ್ಲಿಪ್ಸ್ ಹಾಕಿದ್ರೆ ಸ್ಯಾರಿ ತುಂಬ ಕ್ಲೀನಾಗಿರುತ್ತೆ, ಹಾಗೆ ಸ್ಯಾರಿ ಹಾಳಾಗೋದು ಕೂಡ ಅವಾಯ್ಡ್ ಆಗುತ್ತೆ. ಸೊ ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಉಡಿಸೋವಂಥದ್ದು ತುಂಬಾ ಸುಲಭ. ಈ ಥರ ರೆಡಿ ಮಾಡಿದರೆ ಒಂದು 5-6 ಮಿನಿಟ್ಸಲ್ಲೆಲ್ಲ ಸೀರೆ ಉಡಿಸ್ಬೋದು. ಸೊ ನಾನಿವಾಗ ಎರಡು ಬಿಂಗೆ ತೊಗೊಂಡಿದ್ದೀನಿ, ಎರಡರಲ್ಲೂ ನೀರು ತುಂಬಿಟ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಬಿಗಿನರ್ಸ್ಗೆ ಪೂಜಾ ವಿಧಾನನ ನೆಕ್ಸ್ಟು ವೀಡಿಯೋಸ್ನಲ್ಲಿ ಹಾಕ್ತಾ ಹೋಗ್ತೀನಿ. ನೀವು ಬೇಕಿದ್ರೆ ಒಂದಕ್ಕೆ ಧಾನ್ಯ, ಒಂದಕ್ಕೆ ನೀರು ತುಂಬಿಟ್ಕೋಬೋದು. ಸೊ ಅದನ್ನು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಮಾಡಿಟ್ಕೊಂಡಿರೋಂಥ ನೆರಿಗೆ ಮಾಡಿಟ್ಕೊಂಡಿರೋಂಥ ಸೀರೆ ಏನಿತ್ತು ಅದರ ಮೇಲ್ಭಾಗಕ್ಕೆ ಒಂದು ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ನಾನು ಮೇಲಿನ ಬಿಂದಿಗೆ ಏನಿದೆ ಅದಕ್ಕೆ ಒಂದು ಸ್ಕೇಲ್ ಕಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸ್ಕೇಲ್ ಕಟ್ಕೊಳ್ಳೋದ್ರಿಂದ ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವೇನಾದರೂ ಇನ್ ಕೇಸ್ ಕೈ ಕಾಲುಗಳನ್ನೆಲ್ಲ ಫಿಕ್ಸ್ ಮಾಡ್ತೀನಿ ಅಂದರೆ ಕೆಳಗಡೆ ಬಿಂದಿಗೆಗೂ ಕೂಡ ಒಂದು ಕಡ್ಡಿ ಅಥವಾ ಸ್ಕೇಲ್ ಕಟ್ಕೊಳ್ಳಿ, ತುಂಬಾ ಫಿಕ್ಸಬಲ್ ಆಗಿ ಕೂತ್ಕೊಳ್ಳುತ್ತೆ, ಅಲ್ಗಾಡ್ದೆ ಇರೋ ಥರ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಆ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ದಾರ ಕಟ್ಟಿ ಟೈಟಾಗಿ ದಾರ ಕಟ್ಟಿರುವಂಥ ಆ ಸೀರೆನ ಕೆಳಭಾಗದ ಬಿಂದಿಗೆಗೆ ಹಾಕಿ ಚೆನ್ನಾಗಿ ಕಟ್ಕೋತಾ ಇದ್ದೀನಿ. ಸೊ ಇದು ಸ್ವಲ್ಪನೂ ಸೀರೆ ಆ ಕಡೆ ಈ ಕಡೆ ಆಗದಿರೋ ಥರ ಗಟ್ಟಿಯಾಗಿ ಕಟ್ಕೊಳ್ಳಿ. ಸೊ ನಿಮಗೆ ಅದು ಸೆಕ್ಯೂರ್ ಆಗಿದೆ, ಬೀಳಲ್ಲ ಅಂತ ಅನಿಸೋವಾಗ ಆ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡ್ಬೋದು.
ಸೊ ಇವಾಗ ಸೆರಗನ್ನ ಸ್ಕೇಲ್ ಏನಿದೆ ಅದರ ಮೇಲಿಂದ ಹಾಕೋತಾ ಇದ್ದೀನಿ, ಯಾಕಂದರೆ ಸ್ಕೇಲ್ ಕೂಡ ಕವರ್ ಆಗಬೇಕು. ಸೊ ಅದು ಹಾಗೆ ಕಾಣಿಸಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಸ್ಕೇಲ್ನ ಸೀರೆ ಭಾಗದಿಂದ ಕವರ್ ಮಾಡ್ತಾ ಇದ್ದೀನಿ. ಸೊ ನೀವು ಎರಡೂ ಕಡೆ ಭಾಗಗಳನ್ನ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿದ್ರೆ ಅಥವಾ ಯಾವುದಾದ್ರೂ ದಾರದಿಂದ ಕಟ್ಟಿದ್ರೆ ಅದು ಹಾಗೆ ಕೂತ್ಕೊಳ್ಳುತ್ತೆ, ಆಚೆಚೆ ಹೋಗಲ್ಲ. ನೋಡಿ, ಹಿಂಭಾಗದಿಂದ ತಗೊಂಡು ಮತ್ತೆ ಅದನ್ನು ಸ್ಕೇಲ್ ಮೇಲಿಂದ ತರ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎರಡೂ ಕಡೆ ಸ್ಕೇಲ್ ಕವರ್ ಆಗುತ್ತೆ. ಸೊ ನೋಡ್ಬೋದು, ಇವಾಗ ಈ ಎರಡೂ ಭಾಗಗಳನ್ನ ಒಂದು ಪಿನ್ನಿಂದ ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ ಇದರಿಂದ ಸೆಕ್ಯೂರ್ ಮಾಡಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಸೆರ್ಗ ಹಾಕ್ಕೊಳ್ಳೋಣ. ನಿಮಗೆ ಸೆರ್ಗ ಏನಾದರೂ ಸ್ಪ್ರೆಡ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಕೊಳ್ಳಿ. ಬಟ್ ಆ ಥರನೇ ನಾವು ಯಾವ ಥರ ಪಿನ್ ಮಾಡ್ಕೊಂಡಿದ್ವಿ, ಯಾವ ಥರ ನೆರಿಗೆ ಮಾಡ್ಕೊಂಡಿದ್ವಿ, ಅದೇ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಇದನ್ನು ಹಿಂಭಾಗದಿಂದ ವಿ ಶೇಪ್ಗೆ ಫೋಲ್ಡ್ ಮಾಡಿ, ಹಿಂಭಾಗದಲ್ಲಿ ಒಂದು ಸರಿ ವಿ ಶೇಪ್ಗೆ ಫೋಲ್ಡ್ ಮಾಡಿ, ಆನಂತರ ಕುಚ್ಚೇನ ಇರುತ್ತೆ ಅದನ್ನು ಫ್ರಂಟಿಗೆ ತಗೊಳ್ಳಿ, ಅಂದರೆ ಸೆರ್ಗು ಏನಿರುತ್ತೆ ಅದು ಮುಂಭಾಗಕ್ಕೆ ಬರೋ ಥರ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಸೆರ್ಗು ಹೊತ್ಕೊಂಡು ಕೂತಿರೋ ಪೋಶ್ಚರಲ್ಲಿ ನಿಮಗೆ ಸೀರೆ ಉಡಿಸಿರೋ ಥರ ಕಾಣುತ್ತೆ. ಸೊ ಇವಾಗ ಇದನ್ನು ಸೊಂಟ ಡಾಬ್ ಹಾಕಿ ಸೆಕ್ಯೂರ್ ಮಾಡಬೇಕು. ಮೊದಲಿಗೆ ದಾರ ಕಟ್ಟಿ ಆಮೇಲೆ ಡಾಬ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ದಾರ ಕಟ್ಕೋತಾ ಇದ್ದೀನಿ. ನೀವು ಅಲಂಕಾರ ಮಾಡುವಾಗ ಚಿಕ್ಕದೊಂದು ಥ್ರೆಡ್ ಕಟ್ಟಿ ಆನಂತರ ನೀವು ಸೊಂಟ ಡಾಬನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ಬೋದು, ಇವಾಗ ನಾನು ಕೆಳಗಡೆ ಇರೋಂಥ ನೆರಿಗೆಗಳಿಗೆ ಏನು ಕ್ಲಿಪ್ಸ್ ಹಾಕ್ಕೊಂಡಿದ್ದೆ ಅದನ್ನು ಬಿಚ್ಚಿ ನೀಟಾಗಿ ಸೆರಿಗೆ ನೆರಿಗೆಗಳನ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ನಿಮಗೆ ಡಬಲ್ ಕಲರ್ ಸ್ಯಾರಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮುಕ್ಕಾಲು ಭಾಗ ಬಾರ್ಡರ್ ಇರೋದ್ರಿಂದ ಒಂದೇ ಕಲರ್ ಕಾಣ್ತಾ ಇದೆ. ಸೊ ಡಬಲ್ ಕಲರ್ ಸ್ಯಾರಿ ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನಿಮಗೇನಾದರೂ ಪ್ಲೀಟ್ಸ್ ಬೀಳುತ್ತೆ ಅಂತ ಅನಿಸೋದಾದರೆ ಎರಡೆರಡು ನೆರಿಗೆಗಳ ಮಧ್ಯದಲ್ಲಿ ಒಂದು ಗುಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು, ಹಾಗೇ ಉಳಿಯುತ್ತೆ. ನಾನು ಇಲ್ಲಿ ಗುಂಡು ಪಿನ್ ಎಲ್ಲ ಏನೂ ಹಾಕಿ ತೋರಿಸ್ತಾ ಇಲ್ಲ, ಹೇಗೆ ನಾನು ಮಾಡಿದ್ದೀನೋ ಅದೇ ಥರ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಸೀರೆ ಉಡಿಸಿದಾಗಿದೆ, 5 to 6 ಮಿನಿಟ್ಸಲ್ಲೆಲ್ಲ ಸೀರೆ ಉಡಿಸ್ಕೋಬೋದು. ಸೊ ನಾನಿವಾಗ ಒಂದು ಲಾಂಗ್ ಚೈನ್ ಇತ್ತು ಅದನ್ನು ನಾನು ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾವು ಲಾಂಗ್ ಚೈನ್ ಇದ್ದರೆ ಅದನ್ನು 2-3 ವಿಧಾನದಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಡಾಬ್ ಆಗಿ ಕೂಡ ನಾವು ಹಾಕ್ಕೋಬೋದು. ನಿಮಗೆ ನಿಮ್ಮ ಆಭರಣಗಳು ಏನಿದೆ ಅದನ್ನು ಹಾಕಬೇಕು ಅನಿಸಿದ್ರೆ ಹಾಕ್ಬೋದು, ಅಥವಾ ನೀವು ನಾರ್ಮಲಾಗಿ ಇದನ್ನು ಚೈನ್ ಥರನೇ ಹಾಕ್ತೀನಿ ಅಂದರೆ ಕೂಡ ಹಾಕ್ಕೋಬೋದು. ಶ್ರೇಷ್ಠವಾಗಿ ಗೆಜ್ಜೆ ವಸ್ತ್ರ ಹಾಕ್ಕೊಂಡ್ರೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ, ಹೂಗಳನ್ನ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 5-6 ನಿಮಿಷದಲ್ಲಿ ಕ್ವಿಕ್ಕಾಗಿ ಪೂಜೆ ಸಮಯದಲ್ಲಿ 1 ಅಥವಾ 2 ಬಿಂದಿಗೆಗಳನ್ನ ಇಟ್ಕೊಂಡು ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಇದೇ ಥರ ವೀಡಿಯೋಸ್ ನಿಮಗೂ ಕೂಡ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಈ ಸಿಂಪಲ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.